ಕೆಪಿಟಿಸಿಎಲ್ ಕಚೇರಿ ಮುಂದೆ ಧರಣಿ. ಕೆಪಿಸಿಟಿಎಲ್ ಕಚೇರಿ ಮುಂದೆ ಆರ್ಡರ್ ಕಾಪಿ ಎನ್ನುವ ಭಿತ್ತಿಪತ್ರ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಅಲ್ಲ, ಇನ್ನೊಂಚೂರು ಹಿಂದೆ ತಗೊಂಡ್ರೆ ಬ್ಯಾಚ್ ಸೀಟ್ ಇದೆ ಅಂತ ಕಾರ್ಯ ಕಾಣಿಸಲ್ಲ. ಹಿಂದೆ ತಗೊಳ್ಳಿ, ಆಮೇಲೆ ನೀವು ಮುಂದೆ ತಗೊಡಿ, ಬಿಡಿ ಆರ್ಡರ್ ಕಾಪಿ ಬಿಡಿ, ಫೋಟೋ ತಗೊಂಡು ಫೋಟೋ ತಗೊಂಡ್ಬಿಡಿ ಸರ್. ಹಾಗೆ ರೀ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನಾನು ಕಾಂತಕುಮಾರ್. ಇವತ್ತಿನ ವಿಷಯ ಇವತ್ತೇನಪ್ಪ ಅಂದರೆ ಪ್ರತಿಭಟನೆ. ಒಂದು ಸುಮಾರು 1500 ಹುದ್ದೆ ಕೆ ಪಿ ಟಿ ಸಿಯಲ್ಲಿಂದ 2 ವರ್ಷ ಇದೆ ನೋಟಿಫಿಕೇಶನ್ ಆಗಿ, ಅದ್ರ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಲಾಸ್ಟ್ 3 ಮಂತ್ಸ್ ಮುಂಚೆನೂ ನಾವು ಒಂದು ಮಾಡಿದ್ವಿ ಪ್ರತಿಭಟನೆ. ಆ ಒಂದು 8 ತಿಂಗಳು ಡಿವಿ ಇದು ಮಾಡೋದಕ್ಕೆ 8 ತಿಂಗಳು ತೊಗೊಂಡಿದ್ದಾರೆ ಡಿವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ. ಪ್ರಾವಿಷನಲ್ ಲಿಸ್ಟ್ ಮತ್ತು ಫೈನಲ್ ಲಿಸ್ಟ್ ಬಿಡಬೇಕು. ಅದು ಬಿಡೋವರೆಗೂ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಹೈಕೋರ್ಟ್ ಹೇಳಿದೆ December 18 ಒಳಗಡೆ ಕಂಪ್ಲೀಟ್ ಮಾಡ್ಬೇಕಂತೇಳಿ. ಇದುವರೆಗೂ ಯಾವುದೇ ಒಂದು ಸಣ್ಣ ಬದಲಾವಣೆನೂ ಆಗಿಲ್ಲ. ನಾವು ಇದು ಸಣ್ಣ ಮಟ್ಟವಾಗಿ ನಾವು ಯಾವುದೇ ರೀತಿ ಯಾರಿಗೂ ಪಬ್ಲಿಕ್ ಹಾನಿ ಮಾಡ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಇದು ಅಲ್ದೇರಿನೂ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಆದಷ್ಟು ಬೇಗ ಏನವರು ಹೈಕೋರ್ಟ್ ಆರ್ಡರ್ ಇದೆ ಅದನ್ನ ಬ್ರೇಕ್ ಮಾಡಬಾರ್ದು. ಅದ್ರ ಪ್ರಕಾರನೇ ಅವ್ರು ಫಾಲೋ ಮಾಡಿ 1500 ಜನಕ್ಕೆ ನ್ಯಾಯ ಸಿಗಬೇಕು. 1,00,000 ಜನ ಏನು ನ್ಯೂ ನೋಟಿಫಿಕೇಶನ್ ಬ್ರೇಕ್ ಮಾಡ್ತಿದ್ರೆ ಅಷ್ಟು ಜನಕ್ಕೆ ನ್ಯಾಯ ಸಿಗಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ದೊಡ್ಡ ಮಟ್ಟ ಮಾಡ್ತೀವಿ.